ಮಂಡ್ಯದಲ್ಲಿ ಸಂಸದೆ ಮಾಜಿ ಸಿಎಂ ಮಧ್ಯೆ ಕೆಆರ್ಎಸ್ ಕದನ ಈಗ ಅಕ್ರಮ ಗಣಿಗಾರಿಕೆ ವಿರುದ್ಧ ಸುಮಲತಾ ಸಮರ ಮಂಡ್ಯದಲ್ಲಿ ಸಂಸದೆ ಮಾಜಿ ಸಿಎಂ ಮಧ್ಯೆ ಕೆಆರ್ಎಸ್ ಕದನ ಈಗ ಅಕ್ರಮ ಗಣಿಗಾರಿಕೆ ವಿರುದ್ಧ ಸುಮಲತಾ ಸಮರ ನಾಳೆ ಅಖಾಡಕ್ಕೆ ಇಳಿಯಲಿರುವ ರೆಬಲ್ ಎಂಪಿ ಸುಮಲತಾ ನಾಳೆ ಅಕ್ರಮ ಗಣಿ ಪ್ರದೇಶಗಳಲ್ಲಿ ಸುಮಲತಾ ರಾವ್ ಶ್ರೀರಂಗಪಟ್ಟಣ ಪಾಂಡವಪುರ ಗಣಿಗಾರಿಕೆ ಪ್ರದೇಶಕ್ಕೆ ಭೇಟಿ ನಾಳೆ ಮಧ್ಯಾಹ್ನ 2:30 ಕ್ಕೆ ಶ್ರೀರಂಗಪಟ್ಟಣದ ಚನ್ನನಕೆರೆಗೆ ವಿಸಿಟ್ ಮಾಡುತ್ತಾರೆ ಮಧ್ಯಾಹ್ನ 3:30 ಕ್ಕೆ ಹಂಗರಹಳ್ಳಿ ಗಣಿ ಪ್ರದೇಶಕ್ಕೆ ಸುಮಲತಾ ಭೇಟಿ ಸಂಜೆ 4:30 ಕ್ಕೆ ಪಾಂಡವಪುರದ ಬೇಬಿ ಬೆಟ್ಟಕ್ಕೆ ತೆರಳಿ ಪರಿಶೀಲನೆ ಮಾಡುತ್ತಾರೆ ಅಕ್ರಮ ಗಣಿಗಾರಿಕೆ ವಿರುದ್ಧ ಸಮರ ಸಾರಿದ ಸಂಸದೆ ಸುಮಲತಾ ನಾಳೆ ಅಖಾಡಕ್ಕೆ ಇಳಿಯಲಿದ್ದಾರೆ ರೆಬಲ್ ಎಂಪಿ ಸುಮಲತಾ ನಾಳೆ ಅಕ್ರಮ ಗಣಿ ಪ್ರದೇಶಗಳಿಗೆ ಸುಮಲತಾ ರೌಂಡ್ಸ್ ಶ್ರೀರಂಗಪಟ್ಟಣ ಪಾಂಡವಪುರ ಗಣಿಗಾರಿಕೆ ಪ್ರದೇಶಕ್ಕೆ ಭೇಟಿ ಕೊಡುತ್ತಾರೆ ನಾಳೆ ಮಧ್ಯಾಹ್ನ 2:30 ರಿಂದ ಆರಂಭ ಆಗುತ್ತೆ ಮೊದಲಿಗೆ ಶ್ರೀರಂಗಪಟ್ಟಣದ ಚನ್ನನಕೆರೆಗೆ ವಿಸಿಟ್ ಮಾಡುತ್ತಾರೆ ಅದಾದ ಮೇಲೆ ಮಧ್ಯಾಹ್ನ 3:30 ಕ್ಕೆ ಹಂಗರಹಳ್ಳಿ ಗಣಿ ಪ್ರದೇಶಕ್ಕೆ ಸುಮಲತಾ ಭೇಟಿ ಕೊಡುತ್ತಾರೆ ನಂದನ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಂದನ್ ಮೊದಲಿಗೆ ಕೆಆರ್ಎಸ್ ಕದನ ಈಗ ಅಕ್ರಮ ಗಣಿಗಾರಿಕೆಯ ರೌಂಡ್ಸ್ ಗೆ ಸಂಸದೆ ಮುಂದಾಗಿರುವಂತದ್ದು ಸೋ ನಾಳೆ ಯಾವ ಯಾವ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ ಈ ಕದನ ಈಗ ಯಾವ ರೂಪ ಪಡೆಕೊಂಡಿದೆ ಸಾಕಷ್ಟು ಜಟಾಪಟಿಗಳು ನಡೀತಾ ಇದೆ ಅದರಲ್ಲೂ ಕೂಡ ಮಾಜಿ ಸಿಎಂ ಎಚ್ಡಿಕೆ ಹಾಗೂ ಸಂಸದೆ ಸುಮಲತಾ ನಡುವೆ ಸಾಕಷ್ಟು ವಾಕ್ಸರ್ಮಾನವನ್ನ ನಾವು ನಿನ್ನೆಯಿಂದ ಕೂಡ ನೋಡ್ತಾ ಇದೀವಿ. ಕೆಆರ್ಎಸ್ ಬಿರುಕು ಬಿಟ್ಟಿದೆ ಎಂಬ ಒಂದು ಹೇಳಿಕೆಯಾದಂತ ಶುರುವಾದಂತಹ ವಾಗ್ಯುದ್ಧ ಏನಿತ್ತು ಅದು ಈಗ ಇಬ್ಬರ ನಡುವಿನ ವಾಕ್ಸಮರಕ್ಕೆ ಕಾರಣ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಸಂಸದೆ ಸುಮಲತಾ ಅವರು ನಾಳೆ ಮಂಡ್ಯ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಅದುವೇ ಕೂಡ ಅಕ್ರಮ ಗಣಿಗಾರಿಕೆಗಳ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತದ್ದು. ಇದರ ಮೂಲಕ ಅಕ್ರಮ ಗಣಿಗಾರಿಕೆಗಳ ವಿರುದ್ಧ ಸಮರ ಸಾರೋದಕ್ಕೆ ಸಂಸದೆ ಈಗ ಮುಂದಾಗಿರುವಂತದ್ದು. ಇದಕ್ಕೂ ಕೂಡ ಒಂದು ಕಾರಣ ಇದೆ. ಕೆಆರ್ಎಸ್ ಬಿರುಕು ಬಿಟ್ಟಿರುವಂತದ್ದು ಅದರ ಸುತ್ತ ನಡೀತಾ ಇರುವಂತಹ ಬೇಬಿ ಬೆಟ್ಟದ ಪ್ರದೇಶ ವ್ಯಾಪ್ತಿಯಲ್ಲಿ ನಡೀತಾ ಇರುವಂತಹ ಅಕ್ರಮ ಗಣಿಗಾರಿಕೆಯಿಂದ ಅಲ್ಲಿ ಆಗ್ತಾ ಇರುವಂತಹ ಭಾರಿ ಗಾತ್ರದ ಸ್ಫೋಟಕಗಳಿಂದ ಕೆಆರ್ಎಸ್ ಗೆ ಅಪಾಯ ಇದೆ ಅನ್ನುವಂತಹ ಮಾತನ್ನ ಪದೇ ಪದೇ ಸಂಸದೆ ಸುಮಲತಾ ಹೇಳ್ಕೊಂಡ್ಬಿಡ್ತಾ ಇದ್ರು. ಆದ್ರೆ ಯಾವಾಗ ಇದು ವಾಕ್ಸಮರಕ್ಕೆ ಕಾರಣ ಆಯ್ತು ಜೆಡಿಎಸ್ ನಾಯಕರು ಮತ್ತೆ ಸಂಸದೆ ಸುಮಲತಾ ಅವರ ಮಧ್ಯೆ ಅದರ ಬೆನ್ನಲ್ಲೇ ನಾಳೆ ಅಕ್ರಮ ಗಣಿ ಪ್ರದೇಶಗಳಿಗೆ ಭೇಟಿಯನ್ನ ಸುಮಲತಾ ಹಮ್ಮಿಕೊಂಡಿರುವಂತದ್ದು. ನಾಳೆ ಮೊದಲಿಗೆ ಶ್ರೀರಂಗಪಟ್ಟಣ ಮತ್ತೆ ಪಾಂಡವಪುರದಲ್ಲಿರುವಂತಹ ಗಣಿಗಾರಿಕೆ ಪ್ರದೇಶಗಳಿಗೆ ಸುಮಲತಾ ಭೇಟಿ ಕೊಡ್ತಾರೆ. ಮೊದಲಿಗೆ ನಾಳೆ ಮಧ್ಯಾಹ್ನ 2:30 ಕ್ಕೆ ಶ್ರೀರಂಗಪಟ್ಟಣದ ಚೆನ್ನನಕೆರೆ ಅದರ ಬಳಿಕ 3:30 ಕ್ಕೆ ಹಂಗರಳಿಗೆ ಭೇಟಿ ಕೊಟ್ಟು ಕೊನೆಯದಾಗಿ ಸಂಜೆ 4:30 ಕ್ಕೆ ಪಾಂಡವಪುರದ ಬೇಬಿ ಬೆಟ್ಟದಲ್ಲಿರುವಂತಹ ಗಣಿಗಾರಿಕೆ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಇವರು ಗಣಿಗಾರಿಕಾ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತಹ ವಿಚಾರ ಸಹಜವಾಗಿ ಜೆಡಿಎಸ್ ನಾಯಕರು ಕೂಡ ಒಂದು ಅಸಮಾಧಾನವನ್ನ ತಂದಿರುವಂತದ್ದು. ಅವರು ಕೂಡ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಸುಮಲತಾ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು ಭಾವನ. ಎಸ್, ಇದರ ಜೊತೆಗೆ ಈಗ ಈ ಪ್ರದೇಶಗಳಿಗೆ ಏನ್ ಭೇಟಿ ಕೊಡ್ತಾ ಇದ್ದಾರೆ ಶ್ರೀರಂಗಪಟ್ಟಣ ಮತ್ತು ಪಾಂಡವಪುರ ಗಣಿಗಾರಿಕಾ ಪ್ರದೇಶಕ್ಕೆ ಅಲ್ಲಿ ಏನೆಲ್ಲ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಸುದ್ದಿ ಅಂದ್ರೆ ಅಕ್ರಮ ಗಣಿಗಾರಿಕೆಯ ಬಗ್ಗೆ ಏನಾದ್ರೂ ಈ ಮೊದಲೇ ಸುದ್ದಿ ಆಗಿತ್ತಾ? ಯಾವ ಆಧಾರದ ಮೇಲೆ ಸುಮಲತಾ ಅವರು ಅಲ್ಲಿ ಭೇಟಿ ಕೊಡ್ತಾ ಇದ್ದಾರೆ? ಭವನ, ಮೊದಲಿನಿಂದಲೂ ಕೂಡ ಬೇಬಿ ಬೆಟ್ಟದಲ್ಲಿ ನಡೀತಾ ಇರುವಂತಹ ಅಕ್ರಮ ಗಣಿಗಾರಿಕೆಯಿಂದಲೇ ಕೆಆರ್ಎಸ್ ಡ್ಯಾಮ್ಗೆ ಅಪಾಯ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. 2018ರಲ್ಲೂ ಕೂಡ ಆ ವ್ಯಾಪ್ತಿಯಲ್ಲಿ ಕೇಳಿ ಬಂದಂತಹ ಒಂದು ಭಾರಿ ಗಾತ್ರದ ಶಬ್ದದಿಂದ ಈ ವಿಚಾರಗಳೆಲ್ಲವೂ ಕೂಡ ಆರಂಭ ಆಯಿತು. ಅದರ ನಂತರದ ದಿನಗಳಲ್ಲಿ ಸಾಕಷ್ಟು ತಜ್ಞರ ವರದಿಗಳು, ಅಭಿಪ್ರಾಯಗಳು ಆ ಬೇಬಿ ಬೆಟ್ಟದಲ್ಲಿ ನಡೀತಾ ಇರುವಂತಹ ಅಕ್ರಮ ಗಣಿಗಾರಿಕೆಯನ್ನ ತಡಿಬೇಕು, ಯಾಕಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಡ್ಯಾಮ್ಗೆ ಆಗುವಂತಹ ಅಪಾಯವನ್ನ ತಪ್ಪಿಸ್ಬೇಕು ಅನ್ನುವಂತಹ ಅಭಿಪ್ರಾಯಗಳು ಕೂಡ ಕೇಳಿಬಂದಿತ್ತು. ಯಾವಾಗಿಂದ ಸುಮಲತಾ ಅವರು ಸಂಸದೆಯಾಗಿ ಆಯ್ಕೆ ಆದ್ರು ಆಗ್ಲಿಂದನೂ ಕೂಡ ಅಕ್ರಮ ಗಣಿಗಾರಿಕೆಗೆ ವಿರುದ್ಧ ಸಂಸತ್ತಲ್ಲೂ ಕೂಡ ಸಾಕಷ್ಟು ಬಾರಿ
ಮಾತನಾಡತಾನೆ ಬಂದಿದ್ರು ಆದ್ರೆ ಇತ್ತೀಚಿಗೆ ಒಂದು ಹೇಳಿಕೆ ಏನು ಕೆಆರ್ಎಸ್ ಬಿರುಕು ಬಿಟ್ಟಿದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು ಅದು ರಾಜಕೀಯ ತಿರುಗಳನ್ನ ಪಡ್ಕೊಂಡ ನಂತರ ಯಾವುದೇ ರೀತಿಯ ಭೇಟಿಯನ್ನ ಅಕ್ರಮ ಗಣಿ ಪ್ರದೇಶಗಳಿಗೆ ಕೊಟ್ಟಿರಲಿಲ್ಲ ಇದರ ಬಳಿಕ ಇವತ್ತು ನಾಳೆ ಅವರ ಅಕ್ರಮ ಗಣಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸುತ್ತಿರುವಂತದ್ದು ಭಾವನ ಎಸ್ ಧನ್ಯವಾದ ನಂದನ್ ನಿಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್